ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಉಪಚುನಾವಣೆ ಅಂಗವಾಗಿ ಕರ್ನಾಟಕ ಗಡಿ ಭಾಗದ ಮಿರಾಣ ಗ್ರಾಮದಲ್ಲಿ ಕಾಂಗ್ರೆಸ್ ಸಮಾವೇಶ ಹಮ್ಮಿಕೊಳ್ಳಲಾಯಿತು. ಸಭೆಯನ್ನು ಉದ್ದೇಶಿಸಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು ಮಾತನಾಡಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಸುಭಾಷ್ ರಾಠೋಡ್ ಅವರನ್ನು ಗೆಲ್ಲಿಸಬೇಕೆಂದು ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಚಿವರು ಮತ್ತು ಶಾಸಕರು ಅನೇಕ ಕಾಂಗ್ರೆಸ್ಸಿನ ಮುಖಂಡರು ಎರಡು ಬಾರಿ ನೀವು ಆ ಕೆಲಸ ಮಾಡಿದ್ದೀರಿ. ಕ್ಷೇತ್ರದ ಮತದಾರರು ಉಮೇಶ್ ಜಾಧವ್ ಅವರಿಗೆ ನಮ್ಮ ಪ್ರತಿನಿಧಿ ನೀನು, ವಿಧಾನಸೌಧದಲ್ಲಿ ಹೋಗಿ ಸರ್ಕಾರದಿಂದ ನಮ್ಮ ಕ್ಷೇತ್ರಕ್ಕೆ ಕೆಲಸ ಕಾರ್ಯಗಳನ್ನು ಮಾಡಬೇಕು, ನಮ್ಮ ಕಷ್ಟ ಸುಖಗಳಿಗೆ ನೀನೇ ಭಾಗಿಯಾಗಬೇಕು ಅಂತೇಳಿ ಇಲ್ಲಿಂದ ಆರಿಸಿ ನೀವು ಕಳಿಸಿದಿ. ಆದ್ರೆ ಆ ವ್ಯಕ್ತಿ ಏನ್ ಮಾಡಿದ್ದಾನೆ, ಹಣ ತಗೊಂಡು. ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತದೆ. ನಮ್ಮ ಸೋಮಶೇಖರ್ ಅವ್ರ ಪಕ್ಕದ ಸೀಟು ಅವ್ರದ್ದು, ವಿಧಾನಸಭೆಯಲ್ಲಿ ಅವ್ರ ಪಕ್ಕದ ಸೀಟ್ನಲ್ಲಿ ಕೂತ್ಕೊಳ್ತಾರೆ ಸೋಮಶೇಖರ್. ಅವ್ರು ಹೇಳ್ತಾ ಇದ್ರು ಎಷ್ಟೊಂದು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದ. ನಾನು ಈ ರೀತಿ ಉಮೇಶ್ ಜಾಧವ್ ಅಂದ್ಕೊಂಡೇ ಇರಲಿಲ್ಲ. ಇದ್ದಕ್ಕಿದ್ದಂಗೆ ಬೊಂಬೈನಲ್ಲಿ ಹೋಗಿ ಫೋಟೋ ಬರ್ತಾ ಇದೆ ಅಶ್ವಥ್ ನಾರಾಯಣ್ ಜೊತೆನಲ್ಲಿ ನಿಂತ್ಕೊಂಡಿರೋದು, ನಮಗೆ ಆಶ್ಚರ್ಯ ಆಗ್ತಾ ಇದೆ. ಇಲ್ಲಿ ನಾವು ವಿಧಾನಸಭೆ ನಡೆಸಬೇಕು, ಕಾಯ್ತಾ ಇದ್ದೀವಿ, ಉಮೇಶ್ ಜಾಧವ್ ಬರ್ತಾನೆ ಅಂತೇಳಿ ನಮಗೆ ಉಮೇಶ್ ಜಾಧವೇ ಪತ್ತೆ ಇಲ್ಲ. ಹಣ ತಗೊಂಡು ರಾಜೀನಾಮೆ ಕೊಡ್ತೀನಿ ಅಂತ ವಾಗ್ದಾನ ಕೊಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಹೋಗ್ತಾರೆ ಅಂತೇಳಿದ್ರೆ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಗೌರವ ಏನಾಯ್ತು? ಇದೆಲ್ಲ ಮಣ್ಣಿಗೆ ಮಣ್ಣಾಯ್ತಲ್ವಾ, ಇದೆಲ್ಲ ಮಣ್ಣಿಗೆ ಹಾಕಿದ್ರಲ್ವಾ ಇದೆಲ್ಲ? ಅದಕ್ಕೋಸ್ಕರ ಇವತ್ತು ಮತ್ತೆ ಚುನಾವಣೆ ಬಂದಿದೆ. ಪ್ರಿಯಾಂಕ್ ಚೆನ್ನಾಗಿ ಹೇಳಿದ್, ಅಲ್ಲಿ ಕುಂದಗೋಳದಲ್ಲಿ ಶಿವಳ್ಳಿ ಅವರು ತೀರ್ಕೊಂಡಿದ್ದಾರೆ. ಆಕಸ್ಮಿಕವಾಗಿ ನಮ್ಮ ಜೊತೆನಲ್ಲಿ ಸಚಿವನಾಗಿರ್ತಕ್ಕಂತ ಒಬ್ಬ ಕ್ರಿಯಾಶೀಲ ಸಚಿವನಾಗಿದ್ದಂತ ಶಿವಳ್ಳಿ ತೀರ್ಕೊಂಡ್ರು. ಅಲ್ಲಿ ಚುನಾವಣೆ ಬಂದಿದೆ, ಇಲ್ಲಿ ಯಾರು ತೀರ್ಕೊಳ್ಳಿಲ್ವಲ್ಲಪ್ಪ. ಆದ್ರೆ ಚುನಾವಣೆ ಯಾಕೆ ಬಂದಿದೆ ಅನ್ನೋದನ್ನ ಪ್ರಿಯಾಂಕರ್ಗೆ ಬಹಳ ಸ್ವಾರಸ್ಯಕರವಾಗಿ ಹೇಳಿ. ಆದ್ರೆ ಇವತ್ತು ಈ ಚುನಾವಣೆಯಲ್ಲಿ ತಾವು ಎರಡು ಪಾಠ ಕಲಿಸ್ಬೇಕು. ನನ್ನ ಮನವಿ ಏನು ನಿಮಗೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಶಾಸಕರುಗಳು ಮಾರಾಟಕ್ಕೆ ಇಲ್ಲ. ಒಂದು ವೇಳೆ ಮಾರಾಟ ತಗೊಂಡ್ರೆ, ಹಣ ತಗೊಂಡು ಮಾರಾಟ ಆದ್ರೆ ಅವನು ಮತ್ತೆ ಕ್ಷೇತ್ರಕ್ಕೆ ಬಂದರೆ ನಾವು ಸಹಿಸೋದಿಲ್ಲ ಅಂತೇಳಿ ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಒಂದು ಸಂದೇಶ ಇಲ್ಲಿ ಚಿಂಚೋಳಿ ಮತಕ್ಷೇತ್ರದಿಂದ ತಾವು ಕಳಿಸ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ ಸ್ನೇಹಿತರೆ. ಆ ಕೆಲಸ ನಿಮ್ಮಿಂದ ಸಾಧ್ಯ ಇದೆ. ನಾನು ನಿನ್ನೆಯಿಂದ ಏನು ನೋಡ್ಕೊಂಡು ಬಂದಿದೆ, ನನ್ನ ಮಾಧ್ಯಮದ ಮಿತ್ರರು ಕೇಳಿದ್ರು ನನ್ನ, ನಿಮ್ಮ ಅಭಿಪ್ರಾಯ ಏನು, ನಿನ್ನೆಯಿಂದ ಈ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀರಿ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು. ನಾನು ಒಂದೇ ಮಾತು ಹೇಳಿದೆ, ಅವ್ರು ಸೂರ್ಯ ಚಂದ್ರ ಎಷ್ಟು ಸತ್ಯ, ಸುಭಾಷ್ ರಾಠೋಡ್ ಅವರು ಈ ಕ್ಷೇತ್ರದಲ್ಲಿ 19ನೇ ತಾರೀಕು 23ನೇ ತಾರೀಕು ಚುನಾವಣೆಯಲ್ಲಿ ಫಲಿತಾಂಶ ಬಂದಾಗ ಗೆದ್ಯೋದು ಕೂಡ ಅಷ್ಟೇ ಸತ್ಯ ಅಂತ ಹೇಳಿದೆ. ದಯಮಾಡಿ ತಾವೆಲ್ಲ ಆ ಕೆಲಸವನ್ನ ಮಾಡಿಕೊಡ್ಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಬಹಳ ವಿಚಾರಗಳನ್ನ ಪ್ರಿಯಾಂಕ್ ಖರ್ಗೆ ಅವರೇ ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ನಮ್ಮ ಅಭ್ಯರ್ಥಿಯನ್ನ, ಕಾಂಗ್ರೆಸ್ ಅಭ್ಯರ್ಥಿಯನ್ನ, ಯಾವ ಸಿದ್ಧಾಂತ ಒಟ್ಟಿಗೆ ಗೂಡಿಸಿ ಹೋಗ್ತಕ್ಕಂತ ಸಿದ್ಧಾಂತ ಇದೆ ಅದಕ್ಕೆ ಗೌರವಿಸ್ತಕ್ಕಂತ ಕೆಲಸ ಮಾಡ್ಬೇಕು. ನಾನು ಈಗ ಬರುವಾಗ ದಾರಿಲಿ ಹೇಳ್ತಾ ಇದ್ರು, ನಮ್ಮ ಅವರೆಂತಾರು ರಾಮದೇವ್, ಬಾಬಾ ರಾಮದೇವ್. ಬಾಬಾ ರಾಮದೇವ್ ಅಂದ್ರೆ ಅದೇನೋ ಪತಂಜಲಿ, ಪತಂಜಲಿ ಅವರೆಲ್ಲ ತಮಗೆ ಬಹಳ ನೋಡಿದ್ದೀರಾ, ಚಿತ್ರಗಳು ನೋಡಿದ್ದೀರಾ ಅವ್ರನ್ನ ಟಿವಿನಲ್ಲೂ ಕೂಡ ಬಹಳ. ಅವರು ಬಹಳ ಗಟ್ಟಿಯಾಗಿ ನರೇಂದ್ರ ಮೋದಿ ಅವರ ಜೊತೆ ಗುರುತಿಸ್ಕೊಂಡ್ರು. ನರೇಂದ್ರ ಮೋದಿ ಏನ್ ಹೇಳಿದ್ರು ಸೈ, ನರೇಂದ್ರ ಮೋದಿ ಕಿ ಜೈ. ಆದ್ರೆ ಇವತ್ತು ಹೇಳ್ತಾರೆ ದೇ ಬಾಬಾ ರಾಮದೇವ್ ಏನು ನೋಟು ಅಮಾನ್ಯೀಕರಣ ಆಯ್ತು, ಡಿಮಾನಿಟೈಸೇಷನ್ ಆಯ್ತು, 5 ಲಕ್ಷ ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಎನ್ನುವಂತ ಮಾತನ್ನ ನಾನ್ ಹೇಳಿದ್ದಲ್ಲ, ಪ್ರಿಯಾಂಕ್ ಹೇಳಿದ್ದಲ್ಲ, ಬಾಬಾ ರಾಮದೇವ್ ಹೇಳ್ತಾರೆ. ಅಂದ್ರೆ ಅರ್ಥ ತಾವು ಯೋಚನೆ ಮಾಡಿ
ಎಂತಹ ಪರಿಸ್ಥಿತಿಗೆ ಈ ದೇಶವನ್ನ ನರೇಂದ್ರ ಮೋದಿಯವರು ತಗೊಂಡೋಗಿದ್ದಾರೆ. ನಾವು ಹೇಳೋದಿಲ್ಲ, ವಿಶ್ವದ ಅನೇಕ ಜನ ಮುಖಂಡರು ಹೇಳ್ತಾರೆ. ನಾವು ಇವತ್ತು ಸುಮ್ಮನೆ ಕೈಕಟ್ಟಿ ಕುಂತ್ಕೊಂಡ್ರೆ ಈ ದೇಶವನ್ನ ಹಾಳುಗೆಡುತ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಅದಕ್ಕಾಗಿ ಸ್ನೇಹಿತರೆ, ಇವತ್ತು ತಾವೆಲ್ಲ ಬಹಳ ದೊಡ್ಡ ಮನಸ್ಸು ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಇನ್ನು ಕೆಲವೇ ದಿನಗಳು ಮಾತ್ರ ಉಳಿದಿದೆ. ತಾವು ಮತ್ತೆ ಭಾರತೀಯ ಜನತಾ ಪಾರ್ಟಿಯವರು ಬರಬಹುದು. ನಿನ್ನೆ ಬಂದು ಹೋಗಿದ್ದಾರೆ ಇಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು. ಯಾವ ಮುಖ ಇಟ್ಕೊಂಡು ಮತ ಕೇಳೋದಕ್ಕೆ ಬರ್ತಾರೆ ನನಗೆ ಅರ್ಥ ಆಗೋದಿಲ್ಲಪ್ಪ. ಏನ್ ಕೆಲಸ ಮಾಡಿದ್ದೀನಿ ನಾನು ಈ ರಾಜ್ಯದಲ್ಲಿ ಅಂತೇಳಿ ಯಡಿಯೂರಪ್ಪನವರು ಬರ್ತಾರೆ ಅಂತ ಹೇಳಿ ನನಗಂತೂ ಅರ್ಥ ಆಗೋದಿಲ್ಲ. ರೈತರಿಗೆ ಹಸಿರು ಶಾಲ ಹಾಕೊಂಡ್ರು, ಹಸಿರು ಶಾಲ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿ ಒಂದೇ ವಾರದಲ್ಲಿ ಹಾವೇರಿಯಲ್ಲಿ ಸಿದ್ದಲಿಂಗಯ್ಯ ಚೂರಿ ಅನ್ನೋನಿಗೆ ಗೋಲಿಬಾರ್ ಮಾಡಿ ರೈತರ ಹೆಸರಿನಲ್ಲಿ ಬಂದಂತವ್ರು ರೈತನ ಕೊಂದ್ರಲ್ಲ, ನೀವು ಏನ್ ಹೇಳ್ಕೊಂಡು ಇಲ್ಲಿ ಬರ್ತೀರಿ? ಅರ್ಜಿದ್ದಾಗ ಸಾಲ ಮನ್ನಾ ಮಾಡ್ಲಿಲ್ಲ, ಕೇಂದ್ರದಲ್ಲಿ ನೀವು ಅಧಿಕಾರ ಇದ್ದಾಗ ಸಾಲ ಮನ್ನಾ ಮಾಡ್ಲಿಲ್ಲ. ಯಾವ ನೈತಿಕತೆಯಿಂದ ನೀವು ಮತ್ತೆ ಬಂದು ರೈತರನ್ನ ಇಲ್ಲಿ ಮತ ಕೇಳ್ತೀರಿ? ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ನಾವು ಎದೆ ತಟ್ಕೊಂಡು ಹೇಳ್ತೇವೆ, ಸಿದ್ದರಾಮಯ್ಯನವ್ರ ಕಾಲದಲ್ಲಿ 10,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ದು, 27 ಲಕ್ಷ ರೈತರಿಗೆ ನಾವು ಸಾಲ 50,000 ರೂಪಾಯಿ ಸಾಲ ಮನ್ನಾ ಮಾಡಿ ನಾವು ಹೇಳಿದ್ವಲ್ಲ. ಇವತ್ತು ಸಮ್ಮಿಶ್ರ ಸರ್ಕಾರ 46,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ತೀವಿ. ನಿಮ್ಮ ಕೇಂದ್ರದ ಬ್ಯಾಂಕ್ಗಳು ಏನು ರಾಷ್ಟ್ರೀಕೃತ ಬ್ಯಾಂಕ್ ಇದೆ ಅದನ್ನು ನಾವೇ ಮಾಡ್ತೀವಿ. ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಮಾಡಿದ್ದೇವೆ. ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಕೇಂದ್ರದ ಬ್ಯಾಂಕ್ಗಳಿಗೆ ಸಾಲ ಮನ್ನಾ ಮಾಡ್ತಕ್ಕಂತ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸಾಲ ಮನ್ನಾ ಮಾಡೋ ಕೆಲಸ ಮಾಡಿಲ್ಲ, ನಾವು ಮಾಡಿದ್ದೇವೆ. ಈಗಾಗಲೇ 7,500 ಕೋಟಿ ಬಿಡುಗಡೆ ಮಾಡಿದ್ದೇವೆ. ಆ ಋಣಮುಕ್ತ ಪತ್ರವನ್ನ 15,500 ಲಕ್ಷ ರೈತರಿಗೆ ಈಗಾಗಲೇ ಕೊಡ್ತಾ ಇದ್ದೇವೆ. ನೀವೇನ್ರಿ ಮಾಡಿದ್ರಿ? ಇಲ್ಲಿ ಬಂದು ಏನಂತ ಮತ ಕೇಳ್ತೀರಿ? ಸುಮ್ಮನೆ ಅವರನ್ನು ಬಯ್ಯೋದು, ಇವರನ್ನು ಬಯ್ಯೋದು, ರಾಜೀವ್ ಗಾಂಧಿ ಬಯ್ಯೋದು, ಇಂದಿರಾ ಗಾಂಧಿ ಬಯ್ಯೋದು, ರಾಹುಲ್ ಗಾಂಧಿಯನ್ನ ಬಾಯಿಗೆ ಬಂದಂಗ್ ಬಯ್ಯೋದು, ಇದೇನಾ ನಿಮ್ ಸಂಸ್ಕೃತಿ? ಇದೇನಾ ರಾಜಕಾರಣ? ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ ಇದನ್ನೇ ನೀವು ಹೇಳೋದು? 5 ವರ್ಷ ನಿಮ್ಗೆ ಬಂಗಾರದಂತ ಸಮಯ ಕೊಟ್ಟಿದ್ರಲ್ಲಪ್ಪ ಈ ದೇಶದ ಜನ. ಸಂಪೂರ್ಣವಾದ ಆಡಳಿತ ನೀವ್ ಹೇಗ್ ಬೇಕಾದ್ರೂ ಮಾಡಿ ಅಂತ ನಿಮ್ ಕೈಗೆ ಅಧಿಕಾರ ಕೊಟ್ಟರಲ್ಲ ನರೇಂದ್ರ ಮೋದಿ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು Article 371 ನಮಗೆ ಸ್ಪೆಷಲ್ ಸ್ಟೇಟಸ್ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಅಲ್ಲಿ ವಾದ ಮಾಡಿ ತಗೊಂಡು ಇವತ್ತು ಬಂದಿದ್ದಾರೆ. ಅಭಿವೃದ್ಧಿ ಆಗ್ಬೇಕು, ನಾನು ನೋಡ್ಕೊಂಡು ಬಂದೆ ಇವತ್ತು, ನಿನ್ನೆಯಿಂದ ನೋಡ್ತಾ ಇದ್ದೇನೆ. ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೇಕು. ನಮ್ಮ ಮೈಸೂರು ಕರ್ನಾಟಕಕ್ಕೆ ಹೋಲಿಸಿದ್ರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಈ ಭಾಗದಲ್ಲಿ ಆಗಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ನಿಮಗೆ ಒಬ್ಬ ಕ್ರಿಯಾಶೀಲ ಶಾಸಕ ಬೇಕು, ಕೆಲಸ ಮಾಡ್ತಕ್ಕಂತ ಶಾಸಕ ಬೇಕು, ನಿಮ್ಮ ಪ್ರೀತಿ ಮಾಡ್ತಕ್ಕಂತ ಶಾಸಕ ಬೇಕು, ನಿಮ್ ಜೊತೆಯಲ್ಲಿ ನಾನಿದ್ದೇನೆ ಒಬ್ಬ ಅಣ್ಣ ತಮ್ಮನಾಗಿ ಅಂತೇಳಿ ಅನ್ನುವಂತ ಶಾಸಕ ಬೇಕು. ಅದನ್ನೇ ನಾವು ಇವತ್ತು ನಮ್ಮ ರಾಠೋಡಿಂದ ಬಯಸ್ತಾ ಇರ್ತಕ್ಕಂಥದ್ದು, ಸುಭಾಷ್ ರಾಠೋಡಿಂದ ಬಯಸ್ತಾ ಇರ್ತಕ್ಕಂಥದ್ದು ನಿಮ್ಮ ಪ್ರೀತಿಯನ್ನ ಗಳಿಸಿ ಕೆಲಸ ಮಾಡುವಂತ ಶಾಸಕನಾಗ್ಬೇಕು ಅಂತೇಳಿ ನಾವು ಬಯಸ್ತಾ ಇದ್ದೇವೆ. ಇವೆರಡು ಗೆದ್ರೆ ಇರ್ತಕ್ಕಂತ ಸಮ್ಮಿಶ್ರ ಸರ್ಕಾರ ಬೀದು ಹೋಗ್ಬಿಡುತ್ತಂತೆ. ಒಂದು ಮಾತು ಹೇಳೋದಕ್ಕೆ ಬಯಸ್ತೇನೆ ಇವತ್ತು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಬೀಳೋದಿಲ್ಲ. ಮುಂದಿನ 4.5 ವರ್ಷ 4 ವರ್ಷ 2 ತಿಂಗಳು ನಾವು ಸರ್ಕಾರ ನಡೆಸ್ತೇವೆ ಅನ್ನುವಂತ ಮಾತನ್ನ ಇವತ್ತು ನಾನು ಬಹಳ ನನಗೆ ವಿಶ್ವಾಸ ಬಂದಿದೆ. ಸುಭಾಷ್ ರಾಠೋಡ್ ಗೆದ್ದಿದ್ದಾರೆ, ನಾನು ಅದಕ್ಕೆ ಹೇಳಿದ್ದು ಸೂರ್ಯ ಚಂದ್ರ ಎಷ್ಟು ಸತ್ಯ, ರಾಠೋಡ್ ಗೆದ್ದಿಯೋದು ಅಷ್ಟೇ ಸತ್ಯ ಅಂತಕ್ಕಂತ ಮಾತನ್ನು ಹೇಳಿದೆ. ಆದ್ರಿಂದ ತಾವೆಲ್ಲರೂ ಕೂಡ ಇವತ್ತು ಇಷ್ಟೊಂದು ಸಮಯದಲ್ಲಿ ತಾವು ಇಲ್ಲಿ ಸೇರಿದ್ದೀರಿ, ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕಾಗಿತ್ತು.